श्रीपादराजं शरणं प्रपद्ये जयवागली जयवागली श्रीपाद श्रीवल्लभरिगे जयवागली। अध्याय 8 दत्तावतारगळ वर्णने। ब्रह्मज्ञानक्कागि हंबलिसुववरु ब्राह्मणरे। मारनेय दिन तिरुमलदासनु तन्न अनुष्ठानवन्नु पूरैसिकोंडु हीगे हेळलारंभिसिदनु। मगु शंकर भट्ट आत्म साक्षात्कारवागुवाग 16 ಕಲೆಗಳು ತಮ್ಮ ತಮ್ಮ ಮೂಲಭೂತಗಳೊಳಕ್ಕೆ ಸೇರಿ ಹೋಗುವುವು। ಆಯಾ ದೇವತಾ ಶಕ್ತಿಗಳು ಮೂಲಭೂತವಾದ ತಮ್ಮ ಚೈತನ್ಯದೊಳಕ್ಕೆ ಪ್ರವೇಶವಾಗುವುವು। ಆತ್ಮಜ್ಞಾನ ಕರ್ಮಗಳು ಇವೆಲ್ಲವೂ ಬ್ರಹ್ಮ ಸ್ವರೂಪದಲ್ಲಿ ಐಕ್ಯವಾಗುವುವು। ಅಂತಹ ಬ್ರಹ್ಮಜ್ಞಾನಕ್ಕಾಗಿ ಪರಿತಪಿಸುತ್ತಿರುವವನು ಯಾರೇ ಆಗಲಿ ಅವನು ಬ್ರಾಹ್ಮಣನಾಗುತ್ತಾನೆ। ಪ್ರಾಣ ವಿಶ್ವಾಸ ಆಕಾಶ ವಾಯು ಅಗ್ನಿ ಜಲ ಭೂಮಿ ಇಂದ್ರಿಯಗಳು ಮನಸ್ಸು ಅನ್ನ ಜಲ ಆಲೋಚನೆ ಮಂತ್ರಗಳು ಕರ್ಮಗಳು ಲೋಕಗಳು ಲೋಕಗಳಲ್ಲಿನ ನಾನಾ ವಿಧವಾದ ಹೆಸರುಗಳು ಇವುಗಳನ್ನು 16 ಕಲೆಗಳೆಂದು ಕರೆಯುತ್ತಾರೆ। ಶ್ರೀಪಾದ ಶ್ರೀವಲ್ಲಭರು ಷೋಡಶಕಲಾ ಪರಿಪೂರ್ಣ ಪರಬ್ರಹ್ಮಾವತಾರವು। ಆಹಾರವೇ ಮನಸ್ಸಾಗುತ್ತದೆ। ಸಾತ್ವಿಕ ಆಹಾರದಿಂದ ಮನೋ ನೈರ್ಮಲ್ಯವು ಆಗುವುದು। ಬ್ರಹ್ಮನು ಮೊದಲಿಗೆ ಪ್ರಾಣವನ್ನು ಸೃಷ್ಟಿಸಿದನು। ಪ್ರಾಣವೆನ್ನುವುದು ವಿಶ್ವದೊಳಗಿನ ಸಮಸ್ತ ಪ್ರಾಣವು। ಸೂಕ್ಷ್ಮಾತ್ಮ ಹಿರಣ್ಯಗರ್ಭ ಎಂಬ ಹೆಸರುಗಳಿಂದ ಇದನ್ನು ಕರೆಯುತ್ತಾರೆ। ಸೃಷ್ಟಿಕರ್ತನನ್ನು ಕೂಡ ಹಿರಣ್ಯಗರ್ಭ ಎಂದು ಕರೆಯುತ್ತಾರೆ। ಮಾನವನಲ್ಲಿರುವ ಭೌತಿಕ ಮಾನಸಿಕ ಜ್ಞಾನ ಸಂಬಂಧವಾದ ಮೂರ್ತಿತ್ವಗಳಲ್ಲಿ ಇರುವ ಸೃಷ್ಟಿ ಪ್ರೇರಣೆಗೆ ಪ್ರಾಣವೆಂದು ಹೆಸರು। ಪ್ರಾಣಮಯ ಕೋಶವಾಗಿರುವ ಜೀವಧಾತು ಶರೀರಕ್ಕೆ ಶಕ್ತಿ ಶರೀರ ಎಂದು ಹೆಸರು। ಪ್ರಾಣಮಯ ಚೈತನ್ಯವನ್ನು ಸರಿ ಮಾಡುವುದರ ಮೂಲಕ ಭೌತಿಕ ಸಂಬಂಧವಾದ ಬಾಧೆಗಳನ್ನು ಪರಿಹರಿಸಬಹುದು। ಮನುಷ್ಯನು ರೋಗಗ್ರಸ್ತವಾಗುವುದಕ್ಕೆ ಮುಂಚೆ ಅವನ ಪ್ರಾಣಮಯ ಶರೀರವು ರೋಗಗ್ರಸ್ತವಾಗುವುದು, ಅದಾದ ನಂತರವೇ ಸ್ಥೂಲ ದೇಹವು ರೋಗಗ್ರಸ್ತವಾಗುವುದು। ಸೃಷ್ಟಿ ಪ್ರೇರಣೆಯಲ್ಲಿ ವಿಶ್ವಾಸ ಮೂಡಿದ ಮೇಲೆ ಪಂಚಭೂತಗಳಾದವು। ಈ ಪಂಚಭೂತಗಳ ಗುಣಗಳನ್ನು ಪರಿಶೀಲಿಸಲು ಪಂಚೇಂದ್ರಿಯಗಳು ಉಂಟಾದವು। ಇವೆಲ್ಲವೂ ಏಕಕಾಲದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದಕ್ಕಾಗಿ ಮನಸ್ಸು ಉಂಟಾಯಿತು। ಮಾನವರು ತಮ್ಮ ಆಹಾರದ ವಿಷಯದಲ್ಲಿ ಸೂಕ್ತ ಜಾಗೃತಿಯನ್ನು ವಹಿಸಬೇಕು। ಆಹಾರದೊಳಗಿನ ಸೂಕ್ಷ್ಮಾತಿ ಸೂಕ್ಷ್ಮಾಂಶಗಳ ಮೂಲಕ ಮನಸ್ಸು ಉಂಟಾಗುತ್ತದೆ। ಮನಸ್ಸು ಆಹಾರದಿಂದ ಶಕ್ತಿಯುತವಾದ ಮೇಲೆ ಆಲೋಚನೆಗಳು ಏಳುವುವು। ಈ ಆಲೋಚನಾ ಪ್ರವಾಹವನ್ನು ಕ್ರಮಬದ್ಧಗೊಳಿಸಿ ನಿಯಂತ್ರಣದಲ್ಲಿ ಇಟ್ಟ ಮೇಲೆ ಪರಿಣಮಿಸುವ ಆಲೋಚನಾ ಪ್ರವಾಹಕ್ಕೆ ಮಂತ್ರವೆಂದು ಕರೆಯುತ್ತಾರೆ। ಮಂತ್ರಗಳನ್ನು ಉಚ್ಚರಿಸಿ ವೇದೋಕ್ತ ವಿಧಿಗಳಿಂದ ಆಚರಿಸಿದ ಯಜ್ಞ ಯಾಗಾದಿ ಕಾರ್ಯಕಲಾಪಗಳನ್ನು ಕರ್ಮ ಎಂದು ಕರೆಯುತ್ತಾರೆ। ಕರ್ಮಗಳಿಗನುಸಾರವಾಗಿಯೇ ಪ್ರಪಂಚ ನಿರ್ಮಾಣವಾಗಿದೆ। ನಾಮರೂಪಗಳಿಲ್ಲದ ಪ್ರಪಂಚವಿರಲು ಸಾಧ್ಯವಿಲ್ಲ। ಈ ವಿಧವಾಗಿ ದುಃಖಭರಿತವಾದ ಬಂಧನಗಳಿಂದ ಕೂಡಿ 16 ಕಲೆಗಳು ಉಂಟಾಗಿವೆ। ನಮ್ಮಲ್ಲಿರುವ ಒಂದೊಂದು ಇಂದ್ರಿಯವೂ ಅದಕ್ಕೆ ಸಂಬಂಧಪಟ್ಟ ದೇವತೆಯ ಪ್ರಭಾವಕ್ಕೆ ಒಳಗಾಗಿದೆ। ಸಮಾಧಿ ಸ್ಥಿತಿಯಲ್ಲಿರುವ ಯೋಗಿಗೆ ಆತ್ಮ ಸಾಕ್ಷಾತ್ಕಾರವಾದಾಗ 16 ಕಲೆಗಳು ತಮ್ಮ ತಮ್ಮ ಭೂತಗಳಲ್ಲಿ ಲೀನವಾಗುತ್ತವೆ। ಯೋಗಿಯ ಭೌತಿಕ ಶರೀರದ ಇಂದ್ರಿಯಗಳೊಳಗಿನ ಶಕ್ತಿಗಳು ವಿಶ್ವಾಂತರಾಳದೊಳಗಿರುವ ಭೂತಗಳಲ್ಲಿ ಲೀನವಾಗುತ್ತವೆ। ಕರ್ಮೇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳನ್ನು ಪಡೆದಿರುವ ಮಾನವರು ಕರ್ಮಗಳನ್ನು ಮಾಡದೆ ಇರಲು ಸಾಧ್ಯವಿಲ್ಲ। ಅಹಂ ನಶಿಸದೆ ಮೋಕ್ಷವು ಲಭಿಸುವುದಿಲ್ಲ। ಮನುಷ್ಯನಲ್ಲಿ ಅಹಂನ ಪ್ರೇರಣೆಯಿಂದಲೇ ಕರ್ಮಗಳು ಆಚರಿಸಲ್ಪಡುತ್ತವೆ. ಅಹಂ ಎನ್ನುವುದು ಮನಸ್ಸು ಬುದ್ಧಿಗಳ ನಿಯಮ ನಿಬಂಧನೆಗಳಿಂದ ನಿರ್ಬಂಧಿತವಾದ ಚೈತನ್ಯ ಜ್ಯೋತಿ. ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದ ಯೋಗಿಗೆ ಪೂರ್ವಜನ್ಮಗಳ ಕರ್ಮಫಲಗಳು ಏನೂ ಉಳಿದಿರುವುದಿಲ್ಲ. ಅಹಂ ಉಂಟುಮಾಡುವ ವಿಚಾರಧಾರೆ ಸಂಪೂರ್ಣವಾಗಿ ನಶಿಸದೆ ಆತ್ಮ ಸಾಕ್ಷಾತ್ಕಾರವಾಗುವುದಿಲ್ಲ. ಆದ್ದರಿಂದ ಯೋಗಿಗೆ ಆತ್ಮ ಸಾಕ್ಷಾತ್ಕಾರವಾದಾಗ ಶ್ರುತಿ ಕರ್ಮಗಳು ಅವುಗಳ ಪ್ರತಿಫಲಗಳು ಅಹಂನ ಕೇಂದ್ರವು ಅದರ ಮಾಯಾಜಾಲ ಇವುಗಳೆಲ್ಲವೂ ಪರಮಾತ್ಮನಲ್ಲಿ ಲೀನವಾಗುತ್ತವೆ. ಯೋಗಿಯು ಪರಮಾತ್ಮನಲ್ಲಿ ಲೀನವಾಗಿ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ. ಪರಮಾತ್ಮನು ವ್ಯಕ್ತಿತ್ವ ಸಹಿತನಾಗಿ ಶಕ್ತಿ ಸ್ವರೂಪನಾಗಿ ಇದ್ದಾನೆ. ಕರ್ಮಗಳು ಅವುಗಳ ಫಲಗಳು ನಶಿಸಿ ಹೋಗಿ ಯೋಗಿಯು ಸಿದ್ಧಾವಸ್ಥೆಯಲ್ಲಿದ್ದಾನೆ. ಆತನ ಸ್ಥೂಲ ದೇಹವು ಕರ್ಮ ಫಲಗಳನ್ನು ಅನುಭವಿಸುತ್ತಿದ್ದರೂ ಅವನಿಗೆ ದೇಹದ ಪರಿವೆ ಇಲ್ಲದಿರುವುದರಿಂದ ಅವನು ಮುಕ್ತಾವಸ್ಥೆಯಲ್ಲಿಯೇ ಇರುತ್ತಾನೆ. ಪರಮಾತ್ಮನು ಸಿದ್ಧಾವಸ್ಥೆಯಲ್ಲಿರುವ ಯೋಗಿಯ ಮೂಲಕ ಕೂಡ ತನ್ನ ದಿವ್ಯ ಲೀಲೆಗಳನ್ನು ಪ್ರಕಟಿಸಬಹುದು. ಯೋಗಿಗೆ ಈ ಶಕ್ತಿ ಸಾಮರ್ಥ್ಯಗಳು ತನಗೆ ಇವೆ ಎಂದು ಭ್ರಮೆಯುಂಟಾದರೆ ಆ ಭ್ರಮೆಯನ್ನು ನಾಶಗೊಳಿಸಲು ಪರಮಾತ್ಮನು ಅವನ ಗರ್ವಭಂಗವನ್ನು ಮಾಡುತ್ತಾನೆ. ಯೋಗಿಯನ್ನು ಪರಮಾತ್ಮನು ತನ್ನ ಉಪಕರಣವನ್ನಾಗಿ ಉಪಯೋಗಿಸಬೇಕಾದರೆ ಯೋಗಿಯ ಅಹಂಕಾರವು ಪರಮಾತ್ಮನಲ್ಲಿ ಲಯವಾಗಿ ಹೋಗಬೇಕು. ಬಾಬನಾರ್ಯರು ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗದೊಳಕ್ಕೂ ಗೋಕರ್ಣದ ಮಹಾಬಲೀಶ್ವರ ಲಿಂಗದೊಳಕ್ಕೂ ಬೇರೆ ಕೆಲವು ದಿವ್ಯ ಸ್ಥಳಗಳ ಲಿಂಗದೊಳಕ್ಕೂ ಸೂರ್ಯಮಂಡಲದಿಂದ ಶಕ್ತಿಪಾತವನ್ನು ಮಾಡಿದ್ದಾರೆ. ಸ್ವಯಂಭೂ ದತ್ತನ ಪೂಜಾ ವಿಗ್ರಹದೊಳಕ್ಕೂ ಕೂಡ ಶಕ್ತಿಪಾತವು ಆಗಿದೆ. ಈ ಶಕ್ತಿಪಾತವು ಅಗ್ನಿಗೆ ಸಂಬಂಧಿಸಿದುದಾದ್ದರಿಂದ ಶಾಂತಿಯನ್ನು ಮಾಡಬೇಕು.
ಇಲ್ಲದಿದ್ದರೆ ಪೂಜಾ ಮೂರ್ತಿಯಲ್ಲಿರುವ ಶಕ್ತಿಪಾತದ ತೀಕ್ಷ್ಣತೆಯಿಂದ ಅರ್ಚಕನ ಸಹಿತ ಎಲ್ಲ ಆರಾಧಕರಿಗೂ ತೊಂದರೆಗಳಾಗುವ ಸಂಭವ ಉಂಟು. ಸ್ವಯಂಭೂ ದತ್ತನೊಳಕ್ಕೆ ಸೂರ್ಯಮಂಡಲದಿಂದ ಶಕ್ತಿಪಾತವು ನಡೆದಿರುವ ವಿಷಯವನ್ನು ಜ್ಞಾನಮೂರ್ತಿಗಳಾದ ಯೋಗಿಗಳು ಮಾತ್ರ ಗ್ರಹಿಸಬಲ್ಲರು. ಶ್ರೀಶೈಲದಲ್ಲಿ ಈ ಶಕ್ತಿಪಾತವು ಬಾಪನಾರ್ಯರಿಂದ ಸಾವಿರಾರು ಮಂದಿ ಭಕ್ತರ ಸಮಕ್ಷಮದಲ್ಲಿ ಜರುಗಿತು. ಸೂರ್ಯಮಂಡಲದಿಂದ ತೇಜಸ್ಸು ಹೊರಬಂದು ಭಕ್ತರೆಲ್ಲರೂ ನೋಡುತ್ತಿರುವಂತೆಯೇ ಮಲ್ಲಿಕಾರ್ಜುನ ಲಿಂಗದೊಳಕ್ಕೆ ಲೀನವಾಯಿತು. ವಾಸ್ತವವಾಗಿ ಶ್ರೀಪಾದವಲ್ಲಭರ ಅವತಾರಕ್ಕೂ ಈ ಶಕ್ತಿಪಾತಕ್ಕೂ ಅತ್ಯಂತ ಗೋಪ್ಯವಾದ ದೈವ ರಹಸ್ಯವಿದೆ. ಇದು ಮಹಾಯೋಗಿಗಳಿಗೆ ಮಾತ್ರ ತಿಳಿಸಬೇಕಾದ ವಿಷಯ, ಅವರು ಮಾತ್ರ ತಿಳಿದುಕೊಳ್ಳಬೇಕಾದ ವಿಷಯ. ಶ್ರೀಶೈಲದಲ್ಲಿ ಶಾಂತಿ ಜರುಗಿತು. ಸಾವಿರಾರು ಮಂದಿಗೆ ಅನ್ನದಾನವನ್ನು ಮಾಡಲಾಯಿತು. ಇದರಿಂದ ಮೂರ್ತಿಯು ಶಾಂತ ಸ್ವರೂಪವನ್ನು ಹೊಂದಿತು. ಶಕ್ತಿಯು ಉಗ್ರತೆಯನ್ನು ಕಳೆದುಕೊಂಡು ಶಾಂತತೆಯನ್ನು ಪಡೆಯುವುದರಿಂದ ಭಕ್ತರೆಲ್ಲರಿಗೂ ಸರ್ವ ಶುಭಗಳು ಪ್ರಶಾಂತ ಸ್ಥಿತಿಯಲ್ಲಿ ನಡೆಯುತ್ತಿರುತ್ತದೆ. ಆದರೆ ಪೀಠಾಪುರದಲ್ಲಿರುವ ಸ್ವಯಂಭೂ ದತ್ತನೊಳಕ್ಕೆ ಶಕ್ತಿಪಾತವಾಗಿರುವುದನ್ನು ಭಕ್ತರಾರೂ ಕಣ್ಣಾರೆ ಕಂಡಿರಲಿಲ್ಲ. ಆದ್ದರಿಂದ ಅವರು ಅಲ್ಲಿನ ಮೂರ್ತಿಗೆ ಶಾಂತಿ ಮಾಡುವ ಕಾರ್ಯವನ್ನು ಕೈಗೊಳ್ಳಲಿಲ್ಲ. ಬಾಪನಾರ್ಯರು ಈ ಶಾಂತಿಯನ್ನು ಮಾಡಲೇಬೇಕೆಂದು, ಅನ್ನದಾನವು ನಡೆಯಬೇಕೆಂದು ಸೂಚಿಸಿದರೂ ಅಲ್ಲಿನ ಪಂಡಿತರು ತಮ್ಮ ಕುತರ್ಕದಿಂದ ವಾದಿಸಿ ಅದನ್ನು ತಳ್ಳಿಹಾಕಿದರು. ಶ್ರೀಪಾದರು ಷೋಡಶಕಲಾ ಪರಿಪೂರ್ಣರು. ಕಾಲಚಕ್ರವು ಉರುಳುತ್ತಾ ನಡೆಯಿತು. ಶ್ರೀಪಾದವಲ್ಲಭರು ಎರಡನೆಯ ವರ್ಷಕ್ಕೆ ಪ್ರವೇಶಿಸಿದರು. ಅವರು ತಮ್ಮ ಅನೇಕ ದಿವ್ಯ ಲೀಲೆಗಳ ಮೂಲಕ ತಾವು ಷೋಡಶಕಲಾ ಪರಿಪೂರ್ಣರಾದ ಮಹಾವತಾರಿಗಳೆಂದು ತಿಳಿಯಪಡಿಸುತ್ತಿದ್ದರು. ಅವರು ತಮ್ಮ 16ನೆಯ ವಯಸ್ಸಿನಲ್ಲಿ ಪೀಠಿಕಾಪುರವನ್ನು ಬಿಟ್ಟರು. ಅನಂತರ 14 ವರ್ಷಗಳು ಕುರುವಪುರ ಹಾಗೂ ಇತರ ಪ್ರಾಂತಗಳಲ್ಲಿ ಸಂಚರಿಸಿದರು. ಅವರ ವಯಸ್ಸು ಮಾತ್ರ 16 ವರ್ಷದಲ್ಲೇ ನಿಂತಿತು. ದತ್ತಾತ್ರೇಯನ ಷೋಡಶಾವತಾರದ ಹೆಸರುಗಳು. 16 ಸಂಖ್ಯೆಗೆ ಮತ್ತೊಂದು ಪ್ರಾಮುಖ್ಯತೆಯು ಉಂಟು. ದತ್ತಾತ್ರೇಯ ಪ್ರಭುಗಳು ಪೂರ್ವಯುಗದಲ್ಲಿ 16 ರೂಪಗಳಿಂದ ದರ್ಶನ ಕೊಟ್ಟಿದ್ದರು. ಅವು ಯಾವುವು ಎಂದರೆ ಯೋಗಿರಾಜ, ಅತ್ರಿವರದ, ದಿಗಂಬರಾವಧೂತ ದತ್ತಾತ್ರೇಯ, ಕಾಲಾಗ್ನಿಶಮನ, ಯೋಗಿ ಜನವಲ್ಲಭ, ಲೀಲಾ ವಿಶ್ವಂಬರ, ಸಿದ್ಧರಾಜ, ಜ್ಞಾನಸಾಗರ, ವಿಶ್ವಂಬರಾವಧೂತ, ಮಾಯಾ ಮುಕ್ತಾವಧೂತ, ಆದಿಗುರು, ಸಂಸ್ಕಾರಹೀನ ಶಿವಸ್ವರೂಪ, ದೇವದೇವ, ದಿಗಂಬರ, ದತ್ತಾವಧೂತ, ಶ್ಯಾಮಕಮಲ ಲೋಚನ. ಶ್ರೀದತ್ತ ಪ್ರಭುಗಳು ಭೋಗ ಮೋಕ್ಷ ಪ್ರದಾಯಕರು. ಅವರನ್ನು ಆರಾಧಿಸಲು ಅವರ ಪಾದುಕೆಗಳನ್ನು ಆರಾಧಿಸಿದರೇ ಸಾಕು. ಅವರ ಪಾದುಕೆಗಳನ್ನು 4 ವೇದಗಳು 4 ಶುನಕಗಳ ರೂಪವನ್ನು ಹೊಂದಿ ನೆಕ್ಕುತ್ತಿದೆ. ಸಕಲ ಅಪವಿತ್ರತೆಗಳನ್ನು ಹೋಗಲಾಡಿಸುವ ಶಕ್ತಿಯುಳ್ಳ ವೇದಗಳೇ ಅಪವಿತ್ರ ನಾಯಿಗಳಾಗಿ ಅವರ ಪಾದ ಪದ್ಮಗಳ ಹತ್ತಿರ ಬಿದ್ದಿರುವಾಗ ಅವರ ಪವಿತ್ರತೆಯನ್ನು ಊಹಿಸಲು ಮಾನವರಿಂದಷ್ಟೇ ಅಲ್ಲದೆ ದೇವತೆಗಳಿಗೂ ಸಪ್ತರ್ಷಿಗಳಿಗೂ ಸಾಧ್ಯವಿಲ್ಲ. ಹಿಂದೆ ವಾಮನಾವತಾರ ಸಮಯದಲ್ಲಿ ಅವರಿಗೆ ಸಮಕಾಲೀನರಾದ ವಾಮದೇವ ಮಹರ್ಷಿಗಳು ಇದ್ದರು. ಅವರು ಜನಿಸಿದಾಗ ಮಾತೃಗರ್ಭದಿಂದ ತಲೆಯನ್ನು ಒಂದು ಸಲ ಹೊರಹಾಕಿ ಸುತ್ತಲಿನ ಪರಿಸರವನ್ನು ಪರಿಶೀಲಿಸಿ ಮತ್ತೆ ಗರ್ಭಸ್ಥರಾದರು. ಆಗ ದೇವತೆಗಳು ಋಷಿಗಳು ಅವರನ್ನು ಜನಿಸುವಂತೆ ಪ್ರಾರ್ಥಿಸಿದರು. ಅನಂತರವೇ ಅವರು ಜನಿಸಿದ್ದು. ಅವರು ಆ ಜನ್ಮ ಬ್ರಹ್ಮಚಾರಿಗಳು. ಶ್ರೀಪಾದವಲ್ಲಭರ ಜನನವೂ ಸಹ ಅದೇ ರೀತಿಯಾಗಿ ಆಗಿದೆ. ಈ ಪ್ರಕಾರವಾಗಿ 2 ಸಲ ಹುಟ್ಟಿದ್ದರಿಂದ ಅವರು ಆ ಜನ್ಮ ದ್ವಿಜರು, ಆ ಜನ್ಮ ಬ್ರಹ್ಮಜ್ಞಾನ ಸಂಪನ್ನರು. ಅವರು ಸಂಪೂರ್ಣವಾದ ಅಖಂಡ, ಅನಂತ, ಅದ್ವೈತ ಸಚ್ಚಿದಾನಂದರಾಗಿಯೇ ಅವತರಿಸಿದುದರಿಂದ ಈ ಅವತಾರದಲ್ಲಿ ಅವರಿಗೆ ಗುರುಗಳು ಬೇಡವಾಯಿತು. ಶ್ರೀಪಾದರು ಗಣೇಶ ಚತುರ್ಥಿ ದಿನ ಚಿತ್ತಾ ನಕ್ಷತ್ರದಲ್ಲಿ ತುಲಾ ರಾಶಿಯಲ್ಲಿ ಸಿಂಹ ಲಗ್ನದಲ್ಲಿ ಜನಿಸಿದರು. ವಾಸ್ತವವಾಗಿ ತ್ರಿಮೂರ್ತಿಗಳ ಸಂಯುಕ್ತ ರೂಪವೇ ಅಲ್ಲದೆ ತ್ರಿಮೂರ್ತಿಗಳಿಗೆ ಅತೀತವಾಗಿರುವ ಪ್ರತ್ಯೇಕ ಪರತತ್ವ. ಆದ್ದರಿಂದ ಅವರು ತಾವು ತ್ರಿಮೂರ್ತಿಗಳಿಗೆ ಅತೀತವಾದ 4ನೆಯ ತತ್ವವೆಂದು ಎಲ್ಲರಿಗೂ ತಿಳಿಯಪಡಿಸುವುದಕ್ಕೋಸ್ಕರ ಚತುರ್ಥಿ ತಿಥಿಯ ದಿನ ಹುಟ್ಟಿದರು. ಚಿತ್ತಾ ನಕ್ಷತ್ರಕ್ಕೆ ಅಧಿಪತಿ ಅಂಗಾರಕ. ಅಂಗಾರಕನಿಗೆ ಮಂಗಳ ಗ್ರಹವೆಂದು ಕೂಡ ಹೇಳುತ್ತಾರೆ. ಈ ಗ್ರಹವು ಪಾಪ ಜೀವಿಗಳಿಗೆ ಅನೇಕ ಅಮಂಗಳವನ್ನು ಉಂಟು ಮಾಡುವುದು. ಎಲ್ಲ ಅಮಂಗಳವನ್ನು ಪರಿಹರಿಸಿ ಸರ್ವ ಶುಭಗಳನ್ನೂ ಪ್ರಸಾದಿಸುವುದಕ್ಕಾಗಿ ಅವರು ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದರು. ಚಿತ್ತಾ ನಕ್ಷತ್ರದಲ್ಲಿ ಶ್ರೀಪಾದರನ್ನು ಪೂಜಿಸಿದರೆ ವಿಶೇಷ ಫಲವು ಲಭಿಸುವುದು. ಶ್ರೀಪಾದರು ಸಾಕ್ಷಾತ್ ಧರ್ಮಶಾಸ್ತ್ರೀ ಆಗಿರುವುದರಿಂದ ಹರಿಹರ ಸುತರಾದ ಅಯ್ಯಪ್ಪ ಸ್ವಾಮಿಗಳೇ ತಾನೆಂದು ತಿಳಿಯಪಡಿಸುವುದಕ್ಕಾಗಿ ತುಲಾರಾಶಿಯಲ್ಲಿ ಜನಿಸಿದರು. ಗ್ರಹಗಳಿಗೆ ರಾಜನಾದ ಸೂರ್ಯನ ಸಿಂಹ ಲಗ್ನದಲ್ಲಿ ಜನಿಸಿ ಅವರು ವಿಶ್ವ ಪ್ರಭುಗಳೆಂದೂ ದರ್ಬಾರು ಮಾಡಲು ಬಂದಿರುವ ಚಕ್ರವರ್ತಿ ಎಂದೂ ತಿಳಿಯಪಡಿಸುತ್ತಿದ್ದಾರೆ. ಶ್ರೀಪಾದರಾಜರಿಗೆ ತಿಳಿಯದ ಧರ್ಮ ಸೂಕ್ಷ್ಮಗಳಿಲ್ಲ. ಧರ್ಮ ಸಂಕಟವು ಒದಗಿ ಬಂದಾಗ ಅವರನ್ನು ಪ್ರಾರ್ಥಿಸಿದರೆ ಸರಿಯಾದ ಮಾರ್ಗವನ್ನು ತೋರಿಸಿಕೊಡುತ್ತಾರೆ. ದತ್ತ ಪ್ರಭುವಿನಿಂದ ತ್ರಿಮೂರ್ತಿಗಳು, ಅವರಿಂದ 3 ಕೋಟಿ ದೇವತೆಗಳು, ಅವರಿಂದ 33 ಕೋಟಿ ದೇವತೆಗಳು ಬಂದಿದ್ದಾರೆ.
ಆದುದರಿಂದ ದತ್ತ ನಾಮಸ್ಮರಣೆ ಮಾಡಿದ ಮಾತ್ರದಿಂದ ಸಮಸ್ತ ದೇವತಾ ಸ್ಮರಣೆ ಮಾಡಿದ ಫಲವು ಲಭಿಸುವುದು. ಶ್ರೀ ದತ್ತನ ಬ್ರಹ್ಮಮುಖಕ್ಕೆ ಋಷಿ ಪೂಜೆ ಮಾಡಬೇಕು. ವಿಷ್ಣು ಮುಖಕ್ಕೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ರುದ್ರ ಮುಖಕ್ಕೆ ರುದ್ರಾಭಿಷೇಕವನ್ನು ಮಾಡಬೇಕು. ಅವರ ಬ್ರಹ್ಮಮುಖದ ನಾಲಿಗೆಯಲ್ಲಿ ಸರಸ್ವತಿಯು ಇದ್ದಾಳೆ. ಮಧ್ಯಮುಖದ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯು ಇದ್ದಾಳೆ. ಶಿವಮುಖದ ವಾಮ ಭಾಗದಲ್ಲಿ ಗೌರಿಯು ಇದ್ದಾಳೆ. ಸೃಷ್ಟಿಯಲ್ಲಿನ ಸಮಸ್ತ ಸ್ತ್ರೀ ದೇವತಾಶಕ್ತಿಗಳು ಶ್ರೀಪಾದರ ವಾಮ ಭಾಗದಲ್ಲಿ ಇವೆ. ಸಮಸ್ತ ಪುರುಷ ದೇವತಾಶಕ್ತಿಗಳು ಅವರ ಬಲಭಾಗದಲ್ಲಿ ಇವೆ. ತಿರುಪತಿಯಲ್ಲಿ ಏಳು ಬೆಟ್ಟಗಳ ಮೇಲೆ ವಿರಾಜಿಸುತ್ತಿರುವ ಶ್ರೀ ವೆಂಕಟೇಶ್ವರನು ಸಾಕ್ಷಾತ್ ದತ್ತಪ್ರಭುವೇ. ವೇಮ್ ಎಂದರೆ ಪಾಪಗಳನ್ನು, ಕಟ ಅಂದರೆ ಖಂಡಿಸುವವನು, ಪರಿಹರಿಸುವವನು ಎಂದು ಅರ್ಥ. ವೇಮ್ಕಾರವು ಅಮೃತ ಬೀಜವು, ಕಟ ಎನ್ನುವುದು ಐಶ್ವರ್ಯ ಬೀಜವಾಗಿರುವುದರಿಂದ ವೆಂಕಟೇಶ್ವರನು ಅಮೃತ ಐಶ್ವರ್ಯ ಪ್ರದಾತನು, ಪಾಪಗಳನ್ನು ಪರಿಹರಿಸುವವನು. ಶ್ರೀ ವೆಂಕಟೇಶ್ವರನು ಶ್ರೀಪಾದವಲ್ಲಭರು ಇಬ್ಬರೂ ಒಂದೇ. ಆಗ ನಾನು ಹೇಳಿದೆನು, ಸ್ವಾಮಿ ತಿರುಮಲದಾಸರೇ ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸಬೇಕೆಂದು ಪೂರ್ವದಲ್ಲಿ ಎಲ್ಲ ಹಿರಿಯರು ಹೇಳಿದ್ದಾರೆ. ಶ್ರೀಪಾದರು ಅದಕ್ಕೆ ಸ್ವಲ್ಪ ಬೇರೆ ವಿಧವಾಗಿ ಹೇಳುತ್ತಿದ್ದಾರೆಂದು ನನಗೆ ತೋಚುತ್ತಿದೆ. ನನ್ನ ಈ ಸಂದೇಹವನ್ನು ದಯವಿಟ್ಟು ಪರಿಹರಿಸಬೇಕು. ಬ್ರಾಹ್ಮಣ ಲಕ್ಷಣಗಳು. ಅದಕ್ಕೆ ತಿರುಮಲದಾಸರು ಈ ರೀತಿಯಾಗಿ ಹೇಳಲಾರಂಭಿಸಿದರು, ಮಗು, ಬ್ರಾಹ್ಮಣನು ಬ್ರಹ್ಮಜ್ಞಾನಾನ್ವೇಷಿಯಾಗಿ ಜೀವಿಸಬೇಕು. ಆಗ ಮಾತ್ರವೇ ಅವನು ಸದ್ಬ್ರಾಹ್ಮಣನೆನಿಸುವನು. ಅವನಿಗೆ ವಿಹಿತವಾದ ಧರ್ಮಗಳನ್ನು ತ್ಯಜಿಸಿ ದುರಾಚಾರ ಪರನಾದರೆ ಅವನು ದುಷ್ಟ ಬ್ರಾಹ್ಮಣನಾಗುವನು. ದುರಾಚಾರಗಳು ಮಿತಿ ಮೀರಿದರೆ, ಅಂದರೆ ಗೋಹತ್ಯೆ ಮಾಡುವುದು, ಗೋಮಾಂಸವನ್ನು ಪೂಜಿಸುವುದು, ಪರಸ್ತ್ರೀ ಲೋಲತ್ವದಲ್ಲಿ ಮಗ್ನನಾಗುವುದು ಮೊದಲಾದವುಗಳನ್ನು ಮಾಡತೊಡಗಿದರೆ ಅವನಲ್ಲಿ ಬ್ರಾಹ್ಮಣತ್ವವು ಲವಲೇಶ ಮಾತ್ರವಾದರೂ ಉಳಿದಿಲ್ಲವೆಂದು ತಿಳಿಯಬಹುದು. ಮಿತಿಮೀರಿದ ದುರಾಚಾರಗಳಿಂದ ಅವನಲ್ಲಿದ್ದ ಬ್ರಹ್ಮ ತೇಜಸ್ಸು ಸಂಪೂರ್ಣವಾಗಿ ಇಲ್ಲವಾಗುವುದು. ಅವನ ಶರೀರದಲ್ಲಿರುವ ಜೀವಕಣಗಳೂ ಕೂಡ ಮಾರ್ಪಾಟು ಹೊಂದಿ ಚಂಡಾಲತ್ವವನ್ನು ಹೊಂದುವನು. ಅವನು ಈಗ ಹೆಸರಿಗೆ ಮಾತ್ರ ಬ್ರಾಹ್ಮಣ. ಕ್ಷತ್ರಿಯನು ಬ್ರಹ್ಮಜ್ಞಾನಕ್ಕಾಗಿ ಹಂಬಲಿಸಿ ಇದಕ್ಕಾಗಿ ನಿರಂತರ ತಪಸ್ಸು ಮಾಡಿ ಬ್ರಾಹ್ಮಣತ್ವವನ್ನು ಪಡೆಯಬಹುದು. ಇದರಿಂದ ಅವನ ಶರೀರದ ಸಕಲ ಜೀವಕಣಗಳೇ ಬದಲಾಗಿ ಬ್ರಾಹ್ಮಣತ್ವವನ್ನು ಹೊಂದುತ್ತದೆ. ಈ ರೀತಿಯಲ್ಲಿ ಬ್ರಾಹ್ಮಣತ್ವವನ್ನು ಹೊಂದಿದವನು ವಿಶ್ವಾಮಿತ್ರನು. ಶನೀಶ್ವರನು ಮೂರು ರಾಶಿಯಲ್ಲಿ ಪ್ರಯಾಣ ಮಾಡುವ ಏಳೂವರೆ ವರ್ಷಗಳ ಕಾಲದಲ್ಲೂ ಪ್ರತಿ ಮನುಷ್ಯನೊಳಗಿನ ಜೀವಕಣಗಳು ಮಾರ್ಪಾಟನ್ನು ಹೊಂದುತ್ತವೆ. ಹಳೆಯ ಜೀವಕಣಗಳು ನಶಿಸಿ ಹೊಸ ಜೀವಕಣಗಳು ಸೃಷ್ಟಿಯಾಗುತ್ತವೆ. ಈ ಬದಲಾವಣೆಗಳೆಲ್ಲವೂ ಮನುಷ್ಯನಿಗೆ ಗೊತ್ತಾಗದೆಯೇ ಜರುಗುವುದು. ಕ್ಷತ್ರಿಯನು ತನ್ನ ಕ್ಷಾತ್ರ ವೃತ್ತಿಯನ್ನು ತ್ಯಜಿಸಿ ಶಾಂತರಸ ಪ್ರಧಾನವಾದ ಕೃಷಿ, ಗೋಗಣ ಪೋಷಣೆ, ವಾಣಿಜ್ಯಾದಿಗಳಲ್ಲಿ ತೀವ್ರ ಆಸಕ್ತಿ ಹೊಂದಿ ಅದನ್ನೇ ಮುಂದುವರಿಸಿದರೆ ಅವನಲ್ಲಿ ಕ್ಷತ್ರಿಯತ್ವವು ಎಳ್ಳಷ್ಟು ಉಳಿಯುವುದಿಲ್ಲ. ಅವನ ಮನಸ್ಸು, ಬುದ್ಧಿ, ಶರೀರಗಳಲ್ಲಿ ಅನೇಕ ಬದಲಾವಣೆಗಳು ಆಗಿ ಅವನಲ್ಲಿ ವೈಶ್ವತ್ವವು ದೃಢವಾಗಿ ನಿಲ್ಲುತ್ತದೆ. ಬ್ರಾಹ್ಮಣನು ಕ್ಷಾತ್ರ ವೃತ್ತಿಯಲ್ಲಿ ದೀರ್ಘಕಾಲ ನಿಂತನಾದರೆ ಪರಶುರಾಮನಂತೆ ಆಗುತ್ತಾನೆ. ಪೂರ್ವದಲ್ಲಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಜನ್ಮತಃ ಬ್ರಾಹ್ಮಣರಾದರೂ ಕ್ಷಾತ್ರ ವೃತ್ತಿಯನ್ನು ಅವಲಂಬಿಸಲಿಲ್ಲವೇ. ಕುಸುಮ ಶ್ರೇಷ್ಠಿ ವೈಶ್ಯನಾದರೂ ಕ್ಷಾತ್ರ ವೃತ್ತಿಯನ್ನು ಅವಲಂಬಿಸಲಿಲ್ಲವೇ. ಜನ್ಮತಃ ಶೂದ್ರನಾದ ನಾನು ಶ್ರೀಪಾದವಲ್ಲಭರ ಅನುಗ್ರಹದಿಂದ ಬ್ರಹ್ಮಜ್ಞಾನವನ್ನು ಪಡೆಯಲಿಲ್ಲವೇ. ಜನ್ಮತಃ ಶೂದ್ರನಾದವನೂ ಸಹ ನಿರಂತರ ವ್ಯವಸಾಯ ಮಾಡಿ ವೈಶ್ಯನಾಗಿಯಾಗಲಿ, ಕ್ಷತ್ರಿಯನಾಗಿಯಾಗಲಿ, ಬ್ರಾಹ್ಮಣನಾಗಿಯಾಗಲಿ ಬದಲಾವಣೆಯನ್ನು ಹೊಂದಬಹುದು. ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ ಮಾತ್ರದಿಂದ ಯಮಧರ್ಮರಾಜನು ಶಿಕ್ಷೆ ಕೊಡುವುದಾಗಲಿ, ಶಿಕ್ಷೆ ಕೊಡದೇ ಇರುವುದಾಗಲಿ ಮಾಡುವುದಿಲ್ಲ. ನಾವು ಮಾಡುವ ಶುಭಾಶುಭ ಕರ್ಮಗಳಿಗನುಸಾರವಾಗಿ ಫಲವು ಲಭ್ಯವಾಗುತ್ತವೆ. ಜನ್ಮತಃ ಶೂದ್ರನಾಗಿರುವ ನಾನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಬಹುದು. ಜನ್ಮತಃ ಬ್ರಾಹ್ಮಣನಾಗಿರುವವನು ಮುಂದಿನ ಜನ್ಮದಲ್ಲಿ ಶೂದ್ರನಾಗಿ ಹುಟ್ಟಬಹುದು. ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ವರ್ಣ ವ್ಯವಸ್ಥೆಯನ್ನು ಉಚಿತ ಕಟ್ಟುಪಾಡುಗಳೊಡನೆ ಮಾಡಿದ್ದಾರೆ. ಪರಮಾತ್ಮನ ಮುಖವು ಬ್ರಾಹ್ಮಣತ್ವವನ್ನು, ಭುಜಗಳು ಕ್ಷತ್ರಿಯತ್ವವನ್ನು, ತೊಡೆಗಳು ವೈಶ್ಯತ್ವವನ್ನು, ಪಾದಗಳು ಶೂದ್ರತ್ವವನ್ನು ಸೂಚಿಸುತ್ತವೆ ಎಂದು ಶ್ರೀಪಾದವಲ್ಲಭರೇ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಶಂಕರಭಟ್ಟ, ನೀನು ನಮ್ಮ ಮನೆಯ ಆತಿಥ್ಯವನ್ನು ಸ್ವೀಕರಿಸುತ್ತಿದ್ದೀಯೇ? ನಮ್ಮ ಮನೆಯ ಭೋಜನವು ಬ್ರಾಹ್ಮಣ ಭೋಜನವೇ. ಕರ್ಮರಹಸ್ಯ. ನಿರಂತರವೂ ಶ್ರೀಪಾದರ ಸ್ಮರಣೆಯಲ್ಲಿಯೂ ಧ್ಯಾನದಲ್ಲಿಯೂ ಇರುವ ಈ ಪರಿಸರ ಪ್ರದೇಶವೆಲ್ಲವೂ ಶುಭಪ್ರದವೂ ಪವಿತ್ರವೂ ಆದ ದಿವ್ಯ ಸ್ಪಂದನಗಳಿಂದ ತುಂಬಿ ಹೋಗಿವೆ. ನರಸಾವಧಾನಿಗಳು ಜನ್ಮತಃ ಬ್ರಾಹ್ಮಣನಾದರೂ ಅವರ ಮನೆಯಲ್ಲಿ ಭೌತಿಕ, ಮಾನಸಿಕ, ಆಧ್ಯಾತ್ಮಿಕ ಸ್ಪಂದನಗಳೆಲ್ಲವೂ ವಿಷಪೂರಿತವಾಗಿದ್ದ ಕಾರಣ ಪರಿಸರವೆಲ್ಲವೂ ಕಲುಷಿತವಾಗಿತ್ತು. ಅದರಿಂದಲೇ ಶ್ರೀಪಾದರು ಅವರ ಮನೆಯ ಆತಿಥ್ಯವನ್ನು ಸ್ವೀಕರಿಸಲಿಲ್ಲ. ಇದರ ರಹಸ್ಯ ಇಷ್ಟೇ.
ಜೀವಿಗಳು ತಮ್ಮ ತಮ್ಮ ಧರ್ಮಗಳಿಗನುಸಾರವಾಗಿ ಜೀವಿಸಿದರೆ ಅಥವಾ ವ್ಯತಿರಿಕ್ತವಾಗಿ ಜೀವಿಸಿದರೆ ಎಂಬುದನ್ನು ತಿಳಿದುಕೊಳ್ಳಲು ಮೊದಲ ಕುಲಗಳು ಇರಬೇಕಲ್ಲವೇ? ಅದಕ್ಕೋಸ್ಕರವೇ ಆ ಏರ್ಪಾಟು ಆಗಿದೆ. ಜಾನ್ ಎಂಬುವನು ಜರ್ಮನಿ ದೇಶದವನು. ಅವನು ಬ್ರಹ್ಮಜ್ಞಾನಾನ್ವೇಷಿ. ಈ ಕಾರಣದಿಂದಲೇ ಅವನು ತನ್ನ ಸಾಧನೆಯ ಗುರಿಯನ್ನು ತಲುಪಲು ಕುರುವಪುರಕ್ಕೆ ಬಂದು ಶ್ರೀಪಾದರ ದರ್ಶನ ಭಾಗ್ಯವನ್ನು ಹೊಂದಿ ಅವರ ಅಮೋಘವಾದ ಅನುಗ್ರಹವನ್ನು ಸಂಪಾದಿಸಿದನು. ನರಸಾವಧಾನಿಗಳು ಪೀಠಿಕಾಪುರದವರೇ ಆದರೂ ಬಹಳ ಕಾಲದವರೆಗೂ ಶ್ರೀಪಾದರನ್ನು ಅವತಾರ ಮೂರ್ತಿ ಎಂದು ಗುರುತಿಸಲಾಗದಿದ್ದ ಕಾರಣ ಹಾಗೂ ಗುರುತಿಸಿದ ಮೇಲೆಯೂ ಇನ್ನೂ ಎಷ್ಟೋ ಸಾಧನೆಗಳನ್ನು ಮುಂದುವರಿಸಬೇಕಾಗಿರುವುದರಿಂದ ದತ್ತನ ಅನುಗ್ರಹವನ್ನು ಪಡೆಯಲು ಅವರಿಂದ ಸಾಧ್ಯವಾಗಲಿಲ್ಲ. ಆಗ ಶಂಕರ ಭಟನು, ಸ್ವಾಮಿ, ನೀವು ಜೀವಕಣಗಳು ಮಾರ್ಪಾಟನ್ನು ಹೊಂದುತ್ತವೆ ಎಂದು ಹೇಳಿದಿರಿ. ಅಂದರೆ ಪ್ರತಿ ಜಾತಿಗೂ ಒಂದೊಂದು ಬೇರೆ ಆತ್ಮ ಇದೆಯೇ? ಪಾರ್ವತಿಯನ್ನು ಹಿಮಗಿರಿತನೆಯೇ ಎಂದು ಕರೆಯುವುದರ ಹಿಂದಿನ ಭಾವವೇನು ಎಂದು ಪ್ರಶ್ನಿಸಿದೆನು. ಆಗ ತಿರುಮಲದಾಸನು, ಪ್ರತಿ ಜಾತಿಗೂ ಅದರದೇ ಆದ ಆತ್ಮ ಇದೆ. ಅದು ಒಂದು ಮಾನಸಿಕ ವಸ್ತುವಾಗಿರುತ್ತದೆ. ಅದು ದಿವ್ಯಾತ್ಮನಾದ ದತ್ತನಿಂದ ಹೊರಬಂದಿರುವ ಒಂದು ಭಾಗ. ಅದು ಸದಾ ದತ್ತ ಚೈತನ್ಯದೊಡನೆ ನಿಕಟವಾದ ಸಂಬಂಧವನ್ನು ಹೊಂದಿರುತ್ತದೆ. ನೀನು ಅಂದುಕೊಂಡಿರುವ ಹಾಗೆ ಅದು ಒಂದು ಜಾತಿ ಜನಗಳ ಒಟ್ಟು ಸಮೂಹ ಅಲ್ಲ. ಕುಲಧರ್ಮಕ್ಕನುಸಾರವಾಗಿ ಸ್ವಚ್ಛ ಜೀವನವನ್ನು ನಡೆಸಿದ ವ್ಯಕ್ತಿಯಲ್ಲಿ ಜೀವಕಣಗಳು ಹೇಗಿರುತ್ತವೆಯೋ ಅದೇ ರೀತಿಯಲ್ಲಿ ಆ ಕುಲದ ಆತ್ಮನಲ್ಲಿ ಇಂತಹ ಎಲ್ಲ ವ್ಯಕ್ತಿಗಳ ಶಕ್ತಿ ಸಾಮರ್ಥ್ಯಗಳು ಗುಣಗಣಗಳು ಒಟ್ಟು ಸೇರಿರುತ್ತವೆ. ಇದೇ ರೀತಿಯಾಗಿ ಪ್ರತಿ ಗ್ರಾಮಕ್ಕೂ ಒಂದು ಆತ್ಮ ಇದೆ. ಪ್ರತಿ ನಗರಕ್ಕೂ ಒಂದು ಆತ್ಮ ಇದೆ. ನಾವು ಪಾಪ ಮಾಡುತ್ತಿರುವ ಈ ಭೂಮಿಗೆ ಕೂಡ ಆತ್ಮ ಇದೆ. ಅದನ್ನೇ ನಾವು ಭೂಮಾತೆ ಎಂದು ಸಂಬೋಧಿಸುತ್ತೇವೆ. ಅಂದರೆ ಭೂಮಿಯ ಈ ಅಭಿಮಾನ ದೇವತೆಯನ್ನೇ ನಾವು ಭೂಮಾತೆ ಎಂದು ಕರೆಯುತ್ತೇವೆ. ಭೂಮಾತೆಯ ಆತ್ಮವು ಪರಮಾತ್ಮನ ಚೈತನ್ಯದಿಂದ ಹೊರಬಂದಿರುವ ಮತ್ತು ಅದರೊಡನೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡಿರುವ ಮಹಾಶಕ್ತಿ. ಇದೇ ವಿಧವಾಗಿ ಹಿಮ ಪ್ರದೇಶದ ಅಭಿಮಾನ ದೇವತೆಗೆ ಹಿಮವಂತ ಎಂದು ಹೆಸರು. ಆ ಹಿಮವಂತನ ಮಗಳೇ ಹೈಮವತಿ ಅಥವಾ ಪಾರ್ವತಿ. ಸರ್ವ ಸಾಕ್ಷಿಯಾಗಿರುವ ಸೂರ್ಯ ಭಗವಾನನ ಮಗನು ಯಮರಾಜನೆಂದರೆ ಜೀವಿಗಳ ಶುಭಾಶುಭ ಕರ್ಮಗಳನ್ನನುಸರಿಸಿ ತೀರ್ಮಾನ ಹೇಳಿ ಪಾಪಿಗಳನ್ನು ಶಿಕ್ಷಿಸುವ ದೇವತಾತ್ಮ ಎಂದು ಅರ್ಥ. ಸೂರ್ಯ ಭಗವಾನನಿಂದಲೇ ಸರ್ವ ಜೀವಿಗಳು ತಮ್ಮ ತಮ್ಮ ಕಾರ್ಯಕಲಾಪಗಳನ್ನು ನಡೆಸಲು ಚೈತನ್ಯವನ್ನು ಪಡೆಯುತ್ತಿದ್ದಾರೆ. ಆಕಾಶದಲ್ಲಿ ನಾವು ನೋಡುತ್ತಿರುವ ಸೂರ್ಯನು ಬೇರೆ, ಆ ಸೂರ್ಯನ ಅಭಿಮಾನ ದೇವತೆಯ ಸ್ವರೂಪವನ್ನು ಹೊಂದಿರುವ ದೇವತಾತ್ಮನು ಬೇರೆ. ಶ್ರೀಪಾದರು ತಮ್ಮ 30ನೇ ವಯಸ್ಸಿನಲ್ಲಿ ಗುಪ್ತರಾಗುತ್ತಾರೆ ಎಂದು ನಾನು ನಿನಗೆ ಹೇಳಿದೆನು. ಗುಪ್ತರಾಗುತ್ತಾರೆ ಎಂದರೆ ಬ್ರಹ್ಮಾಂಡದಲ್ಲೆಲ್ಲ ಅವರು ಪ್ರತಿ ಅಣುವಿನಲ್ಲಿಯೂ ವಿಲೀನವಾಗುತ್ತಾರೆ ಎಂದು. ಅವರು ಸರ್ವಾಂತರ್ಯಾಮಿಯಲ್ಲವೇ? ಮತ್ತೆ ವಿಲೀನವಾಗುತ್ತಾರೆ ಎಂದರೆ ಏನು ಅರ್ಥ ಎಂದು ನೀನು ಕೇಳಬಹುದು. ಅವರು ಸರ್ವಾಂತರ್ಯಾಮಿಯಾಗಿದ್ದರೂ ಅವರ ಅವತಾರ ರೂಪದ ಶಕ್ತಿ ಪ್ರಭಾವಗಳ ಸುತ್ತಲೂ ಬ್ರಹ್ಮಾಂಡವೆಲ್ಲವೂ ಇರುತ್ತದೆ. ಅದರಲ್ಲಿನ ಪರಿಣಾಮಕ್ರಮದ ವೇಗವನ್ನು ವೃದ್ಧಿಪಡಿಸುವ ಉದ್ದೇಶದಿಂದ ಅವರು ಅದನ್ನು ತಮ್ಮ ಶಕ್ತಿ ಪ್ರಭಾವಗಳ ಹತ್ತಿರಕ್ಕೆ ಆಕರ್ಷಿಸುತ್ತಾರೆ. ಸಮಸ್ತ ಸೃಷ್ಟಿಯಲ್ಲಿನ ಪರಿಣಾಮಕ್ರಮಕ್ಕೆ ಅಪಾಯ ಉಂಟಾದಾಗ ಅದನ್ನು ಸರಿಪಡಿಸಲು ದತ್ತಾತ್ರೇಯರು ಅವತರಿಸುವರು. ಕಬ್ಬಿಣವನ್ನು ಅಯಸ್ಕಾಂತವು ಆಕರ್ಷಿಸುತ್ತದೆ. ಕಬ್ಬಿಣವು ಹೆಚ್ಚು ಮಾಲಿನ್ಯಯುಕ್ತವಾಗಿದ್ದರೆ ಆಕರ್ಷಣ ಶಕ್ತಿ ತುಂಬಾ ಬಲಹೀನವಾಗುವುದು. ಮಾಲಿನ್ಯವನ್ನು ಕಡಿಮೆ ಮಾಡಿ ಆಕರ್ಷಣ ಶಕ್ತಿಯನ್ನು ಹೆಚ್ಚಿಸಲು ಸೃಷ್ಟಿಯಲ್ಲಿನ ಪ್ರತಿ ಅಣುವನ್ನು ತಮ್ಮಲ್ಲಿಯೇ ಆಕರ್ಷಿಸಿಕೊಂಡು ವಿಶ್ವದಲ್ಲಿನ ಪರಿಣಾಮ ಕ್ರಿಯೆಯನ್ನು ವಿನೂತನವಾದ ದಿಶೆಯಲ್ಲಿ ಮುನ್ನಡೆಸುವುದಕ್ಕಾಗಿಯೇ ಶ್ರೀಪಾದವಲ್ಲಭರಂತಹ ಅವತಾರಗಳು ಸಂಭವಿಸುತ್ತವೆ ಎಂದು ಉತ್ತರಿಸಿದರು. ಪಂಚಕನ್ಯೆಯರ ವಿವರಣೆ. ಶಂಕರ ಭಟ್ಟನು ತಿರುಮಲದಾಸರನು, ಸ್ವಾಮಿ, ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾಂ ಪಠೇ ನಿತ್ಯಂ ಮಹಾಪಾತಕ ನಾಶನಂ ಎಂದು ಹೇಳುತ್ತಾರಲ್ಲವೇ, ಇದರ ಅರ್ಥವನ್ನು ನನಗೆ ಸ್ಪಷ್ಟಪಡಿಸಿರಿ ಎಂದು ಕೇಳಿಕೊಂಡೆನು. ತಿರುಮಲದಾಸರು, ಅಹಲ್ಯನ್ನು ದೇವೇಂದ್ರನು ಮೋಹಿಸಿದನು. ಅವಳನ್ನು ಪಡೆಯಬೇಕೆಂದು ಮಾಯೋಪಾಯಗಳನ್ನು ಮಾಡಿದನು. ಕೋಳಿ ರೂಪವನ್ನು ಧರಿಸಿ ಕೊಕ್ಕೊಕ್ಕೋ ಎಂದು ಕೂಗಿದನು. ಬೆಳಗಿನ ಜಾವವಾಯಿತೆಂದು ಗೌತಮರು ಎದ್ದು ಅನುಷ್ಠಾನಕ್ಕೆ ಹೋದರು. ಮಹಾಪತಿವ್ರತೆಯಾದ ಅಹಲ್ಯನ್ನು ಮುಟ್ಟಲು ಅವನಿಗೆ ಸಾಧ್ಯವಿಲ್ಲ. ದೇವೇಂದ್ರನು ದೇವತಾಶಕ್ತಿಯುಳ್ಳವನು. ಅಹಲ್ಯ ಮೇಲೆ ತೀವ್ರ ವ್ಯಾಮೋಹ ಪಡುತ್ತಿದ್ದ ಅವನು ತನ್ನ ಮಾನಸಿಕ ಶಕ್ತಿಯಿಂದ ಅಹಲ್ಯನ್ನು ಹೋಲುವ ಒಂದು ಸ್ತ್ರೀ ರೂಪವನ್ನು ಸೃಷ್ಟಿಸಿದನು. ಮಾಯಾ ಅಹಲ್ಯೆಯ ಶರೀರದಲ್ಲಿನ ಜೀವಾಣುಗಳೆಲ್ಲವೂ ದೇವೇಂದ್ರನ ತೀವ್ರ ಮನಃಶಕ್ತಿಯಿಂದಲೇ ಸೃಷ್ಟಿಯಾದವುಗಳು. ಮಾಯಾ ರೂಪವನ್ನು ಸಂಭೋಗಿಸಿದ ಇಂದ್ರನನ್ನು ನೋಡಿ ಉಗ್ರ ರೂಪವನ್ನು ತಾಳಿ ಗೌತಮರು ಅವರಿಬ್ಬರನ್ನು ಶಪಿಸಿದರು. ತಕ್ಷಣವೇ ಅಹಲ್ಯೆಯು, ಓ ಮೂರ್ಖ ಮುನೀಂದ್ರರೇ, ಎಂಥ ಕೆಲಸ ಮಾಡಿಬಿಟ್ಟಿರಿ ಎಂದಳು. ಅಹಲ್ಯೆಯು ಗೌತಮ ಋಷಿಗಳಿಗಿಂತಲೂ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಯಲ್ಲಿ ಇದ್ದಳು.
ಅಹಲ್ಯೆಯ ಶಾಪಶಮನಕ್ಕಾಗಿ ಗೌತಮರು 12 ವರ್ಷಗಳು ಹುಚ್ಚರಾಗಿ ನಂತರ ಶಿವನನ್ನು ಪೂಜಿಸಿ ಸ್ವಸ್ಥರಾದರು. ಅಹಲ್ಯೆಯ ಮನಃಶಕ್ತಿಯು ಜಡವಾಯಿತು. ಅದರಿಂದ ಅವಳ ಶರೀರವು ಜಡತ್ವವನ್ನು ಹೊಂದಿ ಕಲ್ಲಾಯಿತು. ಶ್ರೀರಾಮರ ಪಾದ ಧೂಳಿಯ ಸ್ಪರ್ಶದಿಂದ ಅಹಲ್ಯೆಗೆ ಶಾಪ ವಿಮೋಚನೆಯಾಯಿತು. ಆದ್ದರಿಂದ ಅಹಲ್ಯೆಯು ಪರಮ ಪವಿತ್ರಳಾದ ಪತಿವ್ರತೆ ಎಂದು ತಿಳಿದುಕೋ. ಶಾಪಗ್ರಸ್ತನಾದ ದೇವೇಂದ್ರನು ಪಂಚಪಾಂಡವರಾಗಿ ಜನಿಸಿದನು. 5 ರೂಪಗಳು ಬೇರೆ ಬೇರೆ ಇದ್ದರೂ 5 ಮನಸ್ಸುಗಳು ಇದ್ದರೂ ಅವೆಲ್ಲಕ್ಕೂ ಆಧಾರಭೂತನಾದ ಆತ್ಮ ಒಂದೇ. ಇದೊಂದು ವಿಚಿತ್ರವಾದ ವಿಷಯ. ಸಚೀ ದೇವಿ ದ್ರೌಪದಿಯಾಗಿ ಯಜ್ಞಕುಂಡದಿಂದ ಹೊರಬಂದಳು. ಅವಳು ಅಯೋನಿಜೆಯು. ನಿಜವಾದ ಸೀತೆಯನ್ನು ಅಗ್ನಿದೇವನು ತನ್ನಲ್ಲಿ ಅಡಗಿಸಿಟ್ಟುಕೊಂಡು ಮಾಯಾ ಸೀತೆಯನ್ನು ರಾವಣನು ಲಂಕೆಗೆ ಹೊತ್ತು ಹೋದನು. ಸೀತೆಯು ಅಗ್ನಿ ಪ್ರವೇಶವನ್ನು ಮಾಡಿದಾಗ ಇಬ್ಬರು ಸೀತೆಯರು ಹೊರಬಂದರು. ಆದ್ದರಿಂದ ಸೀತಾದೇವಿ ಪತಿವ್ರತೆ ಎಂದೂ ತಿಳಿದುಕೋ. ಭೂಚಕ್ರದಲ್ಲಿ 12 ರಾಶಿಗಳಲ್ಲಿ 27 ನಕ್ಷತ್ರಗಳಿವೆ. ಈ 27 ನಕ್ಷತ್ರಗಳಿಗೆ ಅಭಿಮಾನ ದೇವತೆಯಾಗಿ ತಾರಾದೇವಿಯು ಜನಿಸಿದಳು. ಅವಳು ತುಂಬ ಯೌವನದಲ್ಲಿದ್ದಾಗ ಗುರುಗ್ರಹದ ಅಭಿಮಾನ ದೇವತೆಯಾದ ಬೃಹಸ್ಪತಿಯು ಮೋಹಿಸಿ ವಿವಾಹವಾದನು. ವೃದ್ಧನಾದ ಪತಿಯು ತುಂಬಿದ ಯೌವನವತಿಯಾದ ಪತ್ನಿಯನ್ನು ಸಂತೃಪ್ತಿಪಡಿಸದಾದನು. ಇದು ಧರ್ಮ ವಿರುದ್ಧವಾದ ವಿಷಯ. ವಿವಾಹ ಸಂದರ್ಭದಲ್ಲಿ ಮಾಡಿದ ಪ್ರಮಾಣವನ್ನು ಉಲ್ಲಂಘಿಸುವುದು ಕ್ಷಮಿಸಲಾರದ ಅಪರಾಧ. ತಾರಾದೇವಿಗೆ ಬೃಹಸ್ಪತಿಯನ್ನು ನೋಡಿದರೆ ಭರ್ತೃಭಾವವೇ ಬರುತ್ತಿರಲಿಲ್ಲ. ಅವಳಲ್ಲಿ ಈ ಭಾವವನ್ನು ಉಂಟು ಮಾಡಬೇಕಾದದ್ದು ಬೃಹಸ್ಪತಿಯ ಕರ್ತವ್ಯ. ಸರ್ವಧರ್ಮವನ್ನೂ ತಿಳಿದ ಬೃಹಸ್ಪತಿಯು ಧರ್ಮ ವಿರುದ್ಧವಾಗಿ ಪ್ರವರ್ತಿಸಿದನು. ತಾರಾದೇವಿಯ ಶರೀರದಲ್ಲಿರುವ ಜೀವಾಣುಗಳು ಆಕೆಯ ಮನಃ ಪ್ರವೃತ್ತಿಗೆ ಅನುಸಾರವಾಗಿ ಅನೇಕ ಮಾರ್ಪಾಟುಗಳನ್ನು ಹೊಂದಿದವು. ಅವಳ ಮನಸ್ಸಿನಲ್ಲಿ ಚಂದ್ರನ ರೂಪವು ಚಿರಸ್ಥಾಯಿಯಾಗಿ ನಿಂತಿತ್ತು. ಹೃದಯವು ಚಂದ್ರಾಧೀನವಾಗಿತ್ತು. ಇದರಿಂದ ಪರಿಣಾಮ ಸ್ಥಿತಿಯನ್ನು ಹೊಂದಿದ್ದ ತಾರಾದೇವಿ ಹಿಂದೆ ಬೃಹಸ್ಪತಿಯನ್ನು ಮದುವೆಯಾದ ತಾರಾದೇವಿಯಲ್ಲ. ಆದ್ದರಿಂದ ತಾರಾ ಚಂದ್ರರ ಸೇರುವಿಕೆಯು ಧರ್ಮ ವಿರುದ್ಧವಾಗಲಿಲ್ಲ. ಸೃಷ್ಟಿ ನಿಯಮದ ಪ್ರಕಾರ 27 ನಕ್ಷತ್ರಗಳನ್ನು ಸುತ್ತಿ ಹಾಕುವುದು ಚಂದ್ರನ ಧರ್ಮ. ಅದು ಗುರುಗ್ರಹ ಧರ್ಮವಲ್ಲ. ಚಂದ್ರನಂತೆ ಗುರುಗ್ರಹವು ಸಂಚರಿಸಿದರೆ ಧರ್ಮ ವಿರುದ್ಧವಾಗುವುದು. ಧರ್ಮ ವಿರುದ್ಧವಾದದ್ದು ಯಾವುದೂ ವಿಚ್ಛಿನ್ನವಾಗದೆ ತಪ್ಪದು. ಆದ್ದರಿಂದ 27 ನಕ್ಷತ್ರಗಳ ಅಭಿಮಾನ ದೇವತೆಯಾದ ತಾರಾದೇವಿ ಚಂದ್ರಮಂಡಲಕ್ಕೆ ಅಭಿಮಾನ ದೇವತೆಯಾದ ಚಂದ್ರನೊಡನೆ ಕೂಡುವಿಕೆಯೇ ಧರ್ಮವು. ಮಗು, ಈ ಧರ್ಮ ಸೂಕ್ಷ್ಮದ ಪ್ರಕಾರ ತಾರಾದೇವಿ ಮಹಾಪತಿವ್ರತೆ. ಭೀಷ್ಮನು ಶರಶಯ್ಯೆಯ ಮೇಲೆ ಮಲಗಿದ್ದಾಗ ಧರ್ಮರಾಜನಿಗೆ ಹಿತೋಪದೇಶವನ್ನು ಮಾಡಿದನು. ಆಗ ಕೆಟ್ಟ ಕರ್ಮ ಜರುಗುತ್ತಿರುವಾಗ ಸಾಧ್ಯವಾದಷ್ಟೂ ಅದನ್ನು ನಿರೋಧಿಸಬೇಕು, ಇಲ್ಲದಿದ್ದರೆ ಅಲ್ಲಿಂದ ಹೊರಟು ಹೋಗಬೇಕು ಎಂದು ಹೇಳಿದನು. ಅದನ್ನು ಕೇಳಿದ ದ್ರೌಪದಿಯು ಪಕ್ಕನೆ ನಕ್ಕಳು. ಭೀಷ್ಮನು ಹೀಗೆ ಹೇಳಿದನು, ದ್ರೌಪದಿ ದೇವಿಗೆ ಮಾನಭಂಗವಾದ ಸಮಯದಲ್ಲಿ ನಾನು ಸುಮ್ಮನಿದ್ದೆನು. ಆಗ ನಾನು ದುರ್ಯೋಧನನ ಊಳಿಗದಲ್ಲಿ ಇದ್ದು ಅವನ ಭೋಜನವನ್ನು ಮಾಡುತ್ತಿದ್ದೆನು. ಅದರಿಂದ ನನ್ನ ಬುದ್ಧಿ ಭ್ರಷ್ಟವಾಗಿ ಹೋಗಿತ್ತು. ಆ ಕೆಟ್ಟ ರಕ್ತವೆಲ್ಲ ಈಗ ನನ್ನ ಶರೀರದಿಂದ ಹೊರಟು ಹೋಗಿದೆ. ಈಗ ನನ್ನ ಬುದ್ಧಿ ಕಲ್ಮಶರಹಿತವಾಗಿದೆ. ಸತ್ಯವೇನೆಂಬುದು ಈಗ ಅರಿವಾಗಿದೆ ಎಂದನು. ಜೀವಿ ಪರಿಣಾಮ ದೆಸೆಯಲ್ಲಿ ಅನೇಕ ಜನ್ಮಗಳನ್ನು ಎತ್ತುತ್ತಾನೆ. ಕೆಲವು ಜನ್ಮಗಳಲ್ಲಿ ಹೆಣ್ಣಾಗಿಯೂ ಕೆಲವು ಜನ್ಮಗಳಲ್ಲಿ ಗಂಡಾಗಿಯೂ ಹುಟ್ಟುತ್ತಾನೆ. ಮಾನವ ಜನ್ಮವೇ ಅಲ್ಲದೆ ಪಶು ಪಕ್ಷಿ ಮೊದಲಾದ ಜನ್ಮಗಳನ್ನು ಕೂಡ ಎತ್ತಬಹುದು. ಮಂಡೋದರಿ ಒಂದು ಜನ್ಮದಲ್ಲಿ ಗಂಡಸಾಗಿ ಹುಟ್ಟಿದಳು. ಆ ಜನ್ಮದಲ್ಲಿ ಆಕೆಗೆ 3 ಪತ್ನಿಯರು. ಒಬ್ಬಳದು ಚಂಚಲ ಸ್ವಭಾವ, ಇನ್ನೊಬ್ಬಳದು ದುಷ್ಟ ಪ್ರವೃತ್ತಿಯ ಸ್ವಭಾವ. ಮೃದು ಸ್ವಭಾವವು 3ನೆಯವಳದು. ಚಂಚಲ ಸ್ವಭಾವದ ಹೆಂಡತಿ ವಾನರ ಜನ್ಮವನ್ನು ಎತ್ತಿ ವಾಲಿಯಾಗಿ ಹುಟ್ಟಿದಳು. ದುಷ್ಟ ಪ್ರವೃತ್ತಿಯ ಹೆಂಡತಿ ರಾವಣನಾಗಿ ಹುಟ್ಟಿದಳು. ಮೃದು ಸ್ವಭಾವದ ಹೆಂಡತಿ ವಿಭೀಷಣನಾಗಿ ಹುಟ್ಟಿದಳು. ಪ್ರಸ್ತುತ ಜನ್ಮದಲ್ಲಿ ಮಂಡೋದರಿಯು ವಾಲಿಗೆ ಹೆಂಡತಿಯಾಗಿ ಅಂಗದನಿಗೆ ಜನ್ಮವನ್ನು ಕೊಟ್ಟಳು. ಆಮೇಲೆ ರಾವಣನಿಗೆ ಹೆಂಡತಿಯಾದಳು. ರಾವಣನ ವಧಾನಂತರ ವಿಭೀಷಣನ ಪಟ್ಟದ ರಾಣಿಯಾದಳು. ವಾಲಿಗೆ ಹೆಂಡತಿಯಾಗಿದ್ದಾಗ ಅವಳಲ್ಲಿದ್ದ ಜೀವಾಣುಗಳು, ರಾವಣನಿಗೆ ಹೆಂಡತಿಯಾಗಿದ್ದಾಗ ಅವಳಲ್ಲಿದ್ದ ಜೀವಾಣುಗಳು, ವಿಭೀಷಣನಿಗೆ ಪಟ್ಟದ ರಾಣಿಯಾಗಿದ್ದಾಗ ಅವಳಲ್ಲಿರುವ ಜೀವಾಣುಗಳು ಬೇರೆ ಬೇರೆಯಾಗಿದ್ದವು. ಆದ್ದರಿಂದ ಮಂಡೋದರಿ ಕೂಡ ಮಹಾಪತಿವ್ರತಿಯೇ ಎಂದು ವಿವರಿಸಿದರು. ಶಂಕರ ಭಟ್ಟನು ಸ್ತ್ರೀಯರಿಗೆ ಒಬ್ಬನೇ ಗಂಡನಿರಬೇಕೆಂದು, ಪುರುಷನು ಏಕಪತ್ನಿ ವ್ರತಸ್ಥನಾಗಿರಬೇಕೆಂದು ಹೇಳುತ್ತಾರಲ್ಲವೇ, ಬಹುಪತ್ನಿತ್ವವಾಗಲಿ ಬಹು ಭರ್ತೃತ್ವವಾಗಲಿ ನಿಂದನೀಯವಲ್ಲವೇ ಎಂದು ಪ್ರಶ್ನಿಸಿದನು. ಕರ್ಮಚಕ್ರ ಪರಿಣಾಮ. ಆಗ ತಿರುಮಲದಾಸನು, ನೀನು ಹೇಳುವುದು ಅಕ್ಷರಶಃ ಸತ್ಯ. ಒಬ್ಬನು ನಿಷ್ಕಾರಣವಾಗಿ ಹೆಂಡತಿಯನ್ನು ಹಿಂಸೆ ಪಡಿಸಿದರೆ 7 ಜನ್ಮಗಳಲ್ಲಿ ಬಾಲ ವೈಧವ್ಯವನ್ನು ಅನುಭವಿಸುವನು ಎಂದು ಹೇಳಿದೆ. ಒಬ್ಬ ಗಂಡಸು 4-5 ಸ್ತ್ರೀಯರನ್ನು ವಿವಾಹವಾದರೆ ಮುಂದಿನ ಜನ್ಮದಲ್ಲಿ ಅವನು ಸ್ತ್ರೀಯಾಗಿ ಹುಟ್ಟುವನು.
ಈ ನಾಲ್ಕೈದು ಸ್ತ್ರೀಯರು ಪುರುಷ ಜನ್ಮವನ್ನು ಎತ್ತಿ ಆ ಸ್ತ್ರೀಯನ್ನು ಅನುಭವಿಸುವರು. ಹೀಗೆ ಒಂದೇ ಜನ್ಮದಲ್ಲಿ ನಡೆದರೆ ವ್ಯಭಿಚಾರ ದೋಷವು ತಗುಲುವುದು. ಆ ಸ್ತ್ರೀಯನ್ನು ಬೇರೆ ಬೇರೆ ಜನ್ಮಗಳಲ್ಲಿ ಬೇರೆ ಬೇರೆಯಾಗಿ ಆ ಪುರುಷರು ಕೂಡಿಕೊಂಡರೆ ದೋಷವಿಲ್ಲ. ಇದು ಕಾಲಚಕ್ರ ಪ್ರವಾಹ. ಈ ಮಹಾಚಕ್ರದಲ್ಲಿ ಇಂತಹ ಅನೇಕ ಆಶ್ಚರ್ಯಗಳು ಜರುಗುತ್ತಿರುತ್ತವೆ. ಸ್ತ್ರೀ ಜನ್ಮವೆತ್ತಿದರೆ ಆ ಜನ್ಮಕ್ಕೆ ಸಂಬಂಧಿಸಿದ ಧರ್ಮವನ್ನು ಆಚರಿಸಬೇಕು. ಪುರುಷ ಜನ್ಮವನ್ನು ಎತ್ತಿದರೆ ಆ ಜನ್ಮಕ್ಕೆ ಸಂಬಂಧಿಸಿದ ಧರ್ಮವನ್ನು ಆಚರಿಸಬೇಕು. ಗಂಡ ಹೆಂಡಿರನ್ನು ಬೇರ್ಪಡಿಸಿದ ಪಾತಕಿಗಳು ಮುಂದಿನ ಜನ್ಮದಲ್ಲಿ ನಪುಂಸಕ ಜನ್ಮವೆತ್ತಿ ಸಂಸಾರ ಸುಖವೆಂದರೆ ಏನೆಂಬುದೇ ತಿಳಿಯದೆ ದುಃಖವನ್ನು ಅನುಭವಿಸುತ್ತಾ ಬಹಳ ಮನೋವ್ಯಥೆಯನ್ನು ಅನುಭವಿಸುವರು. ಮಾಂಸ ಭೋಜನವು ನಿಷಿದ್ಧ. ಒಬ್ಬನು ಮೇಕೆಯನ್ನು ಕೊಂದು 10 ಜನರನ್ನು ಕೂಡಿ ಅದನ್ನು ಭಕ್ಷಿಸುತ್ತಾನೆಂದುಕೋ. ಆ ಮೇಕೆ ಪ್ರಾಣ ಬಿಡುವಾಗ ವಿಪರೀತವಾದ ದುಃಖವನ್ನು ಅನುಭವಿಸುತ್ತದೆ. ಆ ಬಾಧಮಯ ಸ್ಪಂದನಗಳು ವಾಯುಮಂಡಲವನ್ನು ಸೇರಿ ಅಡಗಿಕೊಂಡಿರುತ್ತವೆ. ಮಗು, ವಾಯುಮಂಡಲದಲ್ಲಿ ಬಾಧಮಯ ಸ್ಪಂದನಗಳು ಆನಂದಮಯ ಸ್ಪಂದನಗಳು ಎರಡೂ ಇರುತ್ತವೆ. ಸತ್ಕರ್ಮದಿಂದ ಆನಂದಮಯ ಸ್ಪಂದನಗಳು, ದುಷ್ಕರ್ಮದಿಂದ ಬಾಧಮಯ ಸ್ಪಂದನಗಳು ಜನಿಸುತ್ತವೆ. ಸತ್ತು ಹೋದ ಮೇಕೆ ತನ್ನನ್ನು ತಿಂದ 10 ಜನಗಳನ್ನು ಹಿಂಸಿಸಬೇಕು ಅಂದುಕೊಳ್ಳುತ್ತದೆ. ಮಾನವ ಧ್ಯಾಸ ಮರಣದಿಂದ ಅದು ಮಾನವನಾಗಿ ಹುಟ್ಟುತ್ತದೆ. ಆ ಮಾನವರು ಮೇಕೆ ಜನ್ಮವನ್ನು ಎತ್ತುತ್ತಾರೆ. ಈ ವಿಧವಾಗಿ ಕರ್ಮದ ಫಲಿತಗಳು ಪ್ರತಿಯೊಂದು ಕಾರ್ಯಕ್ಕೂ ಕಾರ್ಯದಲ್ಲಿಯೂ ಆಗುತ್ತಿರುತ್ತವೆ. ಆದುದರಿಂದ ಮಾನವನು ಕ್ಷಮಾಗುಣ ಸಂಪನ್ನನಾಗಬೇಕು. ಸಾತ್ವಿಕನು ಮೇಕೆಯನ್ನು ನೋಡಿದರೂ ಅದರ ಮಾಂಸವನ್ನು ತಿನ್ನುವುದಿಲ್ಲ. ಒಂದು ವೇಳೆ ಆ ಮೇಕೆ ಪೂರ್ವ ಜನ್ಮದಲ್ಲಿ ತನ್ನನ್ನು ತಿಂದಿದ್ದ ಮನುಷ್ಯನೇ ಆಗಿದ್ದರೂ ಸರಿ, ಕ್ಷಮಿಸಿ ಅದಕ್ಕೆ ಪ್ರಾಣದಾನವನ್ನು ಮಾಡಿದರೆ ಇದರಿಂದ ಆ ಕರ್ಮಚಕ್ರವು ನಿಲ್ಲುತ್ತದೆ. ಶ್ರೀ ಪೀಠಿಕಾಪುರದ ಜನರ ಒಟ್ಟು ಪುಣ್ಯವೂ ಒಟ್ಟು ಪಾಪವೂ ಸೇರಿ ಅದರ ಫಲವಾಗಿ ಶ್ರೀಪಾದವಲ್ಲಭರು ಅಲ್ಲಿ ಹುಟ್ಟಿದರು. ಪುಣ್ಯವಂತರು ಅವರನ್ನು ದತ್ತನನ್ನಾಗಿ ಸ್ವೀಕರಿಸಿ ಶುಭ ಫಲಗಳನ್ನು ಹೊಂದಿದರು. ಪಾಪಿಗಳು ಅವರನ್ನು ದತ್ತನೆಂದು ತಿಳಿಯದೆ ಮತ್ತಷ್ಟು ಪಾಪಕರ್ಮಗಳನ್ನು ಮಾಡಿದರು. ಶ್ರೀ ದತ್ತನನ್ನು ಆರಾಧಿಸುತ್ತಾ ಶ್ರೀಪಾದರನ್ನು ನಿಂದಿಸುವವರು ರೌರವಾದಿ ನರಕಗಳನ್ನು ಹೊಂದುತ್ತಾರೆ. ವಿಷಯವು ಸರಿಯಾಗಿ ಅರ್ಥವಾಗದಿದ್ದ ಪಕ್ಷದಲ್ಲಿ ಮೌನವಾಗಿರುವುದು ಒಳ್ಳೆಯದು. ಅದನ್ನು ಬಿಟ್ಟು ದಿವ್ಯ ಭವ್ಯವಾದ ಆ ಮಹಾಮಂಗಳ ರೂಪವನ್ನು ದೂಷಿಸಬಾರದು. ಶ್ರೀಪಾದರ ಮುಖಕ್ಕೆ ಆರತಿಯನ್ನು ಬೆಳಗುತ್ತಾ ಕಾಲಿಗೆ ಮೊಳೆಯನ್ನು ಹೊಡೆಯುವವರು, ದತ್ತಾವತಾರವನ್ನು ನಿಂದಿಸುವವರು ಸುಖವ್ಯಾಧಿಗಳ ಪಾಲಾಗುವರು. ಅಷ್ಟೇ ಅಲ್ಲದೆ ಶ್ರೀಪಾದರು ಒಂದು ವಿಚಿತ್ರವಾದ ಯೋಗ ಶಕ್ತಿಯನ್ನು ತಮ್ಮ ಅನುಗ್ರಹ ಲೀಲೆಗಳಲ್ಲಿ ಸೇರಿಸಿದರು. ಪುಣ್ಯ ಜನರಿಗೆ ದತ್ತನಾಮಸ್ಮರಣೆಯಿಂದ ಸರ್ವ ಮನೋರಥಗಳು ಅಯಾಚಿತವಾಗಿ ಅನಾಯಾಸವಾಗಿ ಸಿದ್ಧಿಸುವವು. ಶ್ರೀವಲ್ಲಭರನ್ನು ನಿಂದಿಸುವ ಪಾಪಿಗಳಿಗೆ ವಿಚಿತ್ರವಾದ ವಿಘ್ನಗಳು ಅನಿಷ್ಟಗಳು ಯಥೇಚ್ಛವಾಗಿ ಸಂಭವಿಸುವವು. ಶ್ರೀಪಾದರು ಅಗ್ನಿ ಸ್ವರೂಪರು. ಅವರ ವಸ್ತ್ರವು ಅಗ್ನಿವಸ್ತ್ರವು. ಅವರು ಯೋಗಾಗ್ನಿ ಸ್ವರೂಪರೂ ಕೂಡ. ಅವರ ಪಾದುಕೆಗಳ ಮಹಿಮೆಯನ್ನು ವರ್ಣಿಸಲು ಯುಗಗಳು ಸಾಲುವುದಿಲ್ಲ. ವೇದೋಪನಿಷತ್ತುಗಳಿಗೂ ಕೂಡ ಅವರ ಮಹಿಮೆಯನ್ನು ಸಂಪೂರ್ಣವಾಗಿ ವರ್ಣಿಸಲು ಸಾಧ್ಯವಾಗುವುದಿಲ್ಲ. ಎಷ್ಟೋ ಯುಗಗಳು ಕಳೆದಿವೆ, ಎಷ್ಟೋ ಕಲ್ಪಗಳು ಕಳೆದಿವೆ, ಎಷ್ಟೋ ಸೃಷ್ಟಿ ಸ್ಥಿತಿ ಲಯಗಳು ಸಂಭವಿಸಿವೆ. ಆದರೂ ಶ್ರೀದತ್ತ ಪ್ರಭುಗಳು ದತ್ತರೇ. ಅವರಿಗೆ ಸಾಠಿ ಬೇರೆ ಯಾರೂ ಇಲ್ಲ. ಅವರೇ ಸಾಕ್ಷಾತ್ ಶ್ರೀಪಾದವಲ್ಲಭರು. ಸೃಷ್ಟಿಯಲ್ಲಿನ ಪ್ರತಿ ಅಣುವೂ ಈ ಪರಮ ಸತ್ಯಕ್ಕೆ ಸಾಕ್ಷಿಯನ್ನು ಹೇಳುತ್ತದೆ. ಸ್ವಯಂಭೂ ದತ್ತನ ಪುನಃ ಪ್ರತಿಷ್ಠೆ. ಆ ಪೀಠಿಕಾಪುರಕ್ಕೆ ಒಬ್ಬ ವಿಚಿತ್ರವಾದ ಅವಧೂತನು ಬಂದನು. ಅವನು ಉನ್ಮತ್ತನಾಗಿದ್ದನು. ಅವನು ಬೈಗಳು ಶಾಪಗಳ ಮೂಲಕ ಆಶೀರ್ವದಿಸುತ್ತಿದ್ದ ಸಾಧುವು. ಆತನು ಯಾರನ್ನಾದರೂ ಹೊಗಳಿದರೆ ಹೊಗಳಿಸಿಕೊಂಡ ವ್ಯಕ್ತಿಯ ಪುಣ್ಯ ಫಲವು ನಶಿಸಿದಂತೆಯೇ. ಆ ಅವಧೂತನನ್ನು ಪೀಠಿಕಾಪುರದವರು ಸ್ವಯಂಭೂ ದತ್ತನು ಎಲ್ಲಿದ್ದಾನೆ ಎಂದು ಕೇಳಿದರು. ಆಗ ಆ ಸಿದ್ಧನು, ಸ್ವಯಂಭೂ ದತ್ತನು ಸಮಸ್ತ ಪುಣ್ಯಕ್ಷೇತ್ರಗಳಲ್ಲಿಯೂ ಸ್ನಾನ ಮಾಡಿ ಈಗ ಏಲಾ ನದಿಯಲ್ಲಿ ಇದ್ದಾನೆ ಎಂದನು. ಅವರು ಏಲಾ ನದಿಯಲ್ಲಿ ಹುಡುಕಿದರು. ಅಲ್ಲಿ ಸ್ವಯಂಭೂ ದತ್ತನ ವಿಗ್ರಹವು ಸಿಕ್ಕಿತು. ಅದನ್ನು ಒಂದು ಶುಭ ಮುಹೂರ್ತದಲ್ಲಿ ಸುಮತಿ ಮಹಾರಾಣಿಯು ಅಪ್ಪಲ ರಾಜಶರ್ಮರು ಪುನಃ ಪ್ರತಿಷ್ಠೆಯನ್ನು ಮಾಡಿದರು. ಇದು ಆ ಸಿದ್ಧನ ಕೋರಿಕೆಯ ಮೇರೆಗೆ ನಡೆಯಿತು. ಆ ಮಹೋತ್ಸವಕ್ಕೆ ಬಾಪನಾರ್ಯರು ಆಧ್ವರ್ಯವನ್ನು ವಹಿಸಿದ್ದರು. ವಿದ್ಯಾರಣ್ಯರ ಆವಿರ್ಭಾವ. ಸ್ವಯಂಭೂ ದತ್ತನ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠೆ ನಡೆದ ಆ ದಿನ ಆ ಸಿದ್ಧರನ್ನು ಬಾಪನಾರ್ಯರು ಅವರ ಮನೆಗೆ ಭಿಕ್ಷಕ್ಕೆ ಕರೆದರು. ಅವರು ಒಪ್ಪಿಕೊಂಡರು. ಕೇವಲ 2ನೇ ವರ್ಷದಲ್ಲಿದ್ದ ಆ ದಿವ್ಯ ಶಿಶುವಿನ ಮೇಲೆ ಸಿದ್ಧರಿಗೆ ಅಮಿತವಾದ ಪುತ್ರ ವಾತ್ಸಲ್ಯವು ಉಕ್ಕಿ ಹರಿಯಿತು. ಸೋದರ ಮಾವನಾದ ವೆಂಕಾವಧಾನಿಗಳ ಭುಜದ ಮೇಲೆ ಹತ್ತಿಕೊಂಡು ಅವರ ಜುಟ್ಟನ್ನು ಹಿಡಿದುಕೊಂಡು ಆಟವಾಡುತ್ತಾ ಸಿದ್ಧರ ಕಡೆ ನೋಡಿ ಶ್ರೀಪಾದರು ನಗಲು ಪ್ರಾರಂಭಿಸಿದರು. ಆ ನಗುವನ್ನು ಕೇಳಿ ಸಿದ್ಧರು ಸಮಾಧಿಸ್ಥರಾದರು. ಸಮಾಧಿಯಿಂದ ಹೊರಬಂದ ಮೇಲೆ ಅವರನ್ನು ಕುರಿತು ಶ್ರೀಪಾದರು, ಮಾಧವ, ನನಗೆ 16 ವರ್ಷಗಳಾದಾಗ ನಿನ್ನ ಇಚ್ಛೆಯಂತೆ ಬುಕ್ಕರಾಯನಿಂದ ಹಿಂದೂ ಸಾಮ್ರಾಜ್ಯವು ಸ್ಥಾಪಿಸಲ್ಪಡುತ್ತದೆ. ಹರಿಹರರಿಗೂ ಬುಕ್ಕರಾಯರಿಗೂ ನೀನು ಜೊತೆಯಾಗಿರುತ್ತಿ. ನೀನು ವಿದ್ಯಾರಣ್ಯ ಮಹರ್ಷಿ ಎಂಬ ಹೆಸರಿನಿಂದ ವಿಖ್ಯಾತ.
ಸಂಬಂಧನಾಗುತ್ತಿ. ನಿನ್ನ ಸಹೋದರನಾದ ಸಾಯಣಾಚಾರ್ಯರ ಮನೆಯಲ್ಲಿ ಮುಂದಿನ ಶತಮಾನದಲ್ಲಿ ಗೋವಿಂದ ದೀಕ್ಷಿತರು ಜನಿಸುತ್ತಾರೆ. ಆ ಗೋವಿಂದ ದೀಕ್ಷಿತರು ಯಾರೆಂದುಕೊಂಡೆ? ನೀನೇ. ರಾಜರ್ಷಿಯಾಗಿ ತಂಜಾವೂರು ಮಹಾಮಂತ್ರಿಯಾಗಿ ಏಳಿಗೆಯಾಗು ಎಂದರು. ಆಗ ಆ ಸಿದ್ಧರ ಕಣ್ಣಿನಿಂದ ಆನಂದ ಬಾಷ್ಪಗಳು ಧಾರಿಧಾರಿಯಾಗಿ ಸುರಿದವು. ಅವರು ಮಗುವನ್ನು ಹತ್ತಿರಕ್ಕೆ ಕರೆದುಕೊಂಡರು. ಶ್ರೀಪಾದರು ಸಿದ್ಧರ ಪಾದಗಳಿಗೆ ನಮಸ್ಕರಿಸಿದರು. ಸಿದ್ಧರು ಇದೇನು ಆಶ್ಚರ್ಯ ಎಂದರು. ಅದಕ್ಕೆ ಶ್ರೀಪಾದರು ಹೀಗೆಂದರು, ನೀನು ಶೃಂಗೇರಿ ಪೀಠವನ್ನು ಅಲಂಕರಿಸಿ ವಿದ್ಯಾರಣ್ಯ ಎಂಬ ಹೆಸರಿನಿಂದ ವಿಖ್ಯಾತನಾಗುತ್ತೀಯೇ. ನಿನ್ನ ಶಿಷ್ಯ ಪರಂಪರೆಯಲ್ಲಿ ಮೂರನೆಯ ತಲೆಮಾರಿನಲ್ಲಿ ಕೃಷ್ಣ ಸರಸ್ವತಿ ಎಂಬ ಹೆಸರಿನಿಂದ ಹುಟ್ಟುತ್ತೀಯೇ. ನಿನಗೆ ನನ್ನ ಮೇಲೆ ಪುತ್ರ ವಾತ್ಸಲ್ಯವು ಅಪಾರವಾಗಿದೆ. ಆದ್ದರಿಂದ ನಾನು ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ಮತ್ತೆ ಅವತಾರವನ್ನೆತ್ತಿದಾಗ ನೀನು ಕೃಷ್ಣ ಸರಸ್ವತಿ ಎಂಬ ಹೆಸರಿನಿಂದ ಇದ್ದು ನನಗೆ ಕಾಶಿಯಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಡುತ್ತೀಯೇ. ಇದಕ್ಕೆ ಕಾಶಿ ವಿಶ್ವೇಶ್ವರನು ಅನ್ನಪೂರ್ಣ ಮಾತೆಯು ಸಾಕ್ಷಿ. ನೀನು ಸನ್ಯಾಸ ಧರ್ಮವನ್ನು ಪುನರುದ್ಧರಿಸಬೇಕು. ವಶಿಷ್ಠ ಶಕ್ತಿ ಪರಾಶರ ಸತ್ರಯಾರುಷಿ ಪ್ರವರಾನ್ವಿತ ಪರಾಶರ ಗೋತ್ರೋದ್ಭವನು ಋಗ್ವೇದಿಯೂ ಆದ ವಾಜಪೇಯಾಜರ ಮಾಧವಾಚಾರ್ಯನು ವಿದ್ಯಾರಣ್ಯ ಮಹರ್ಷಿಯಾಗಿ ಪ್ರಖ್ಯಾತಿ ಹೊಂದಿಯೇ ತೀರುತ್ತಾನೆ. ಮಗು, ನಾಳೆ ನಿನಗೆ ಉಳಿದ ವಿಷಯಗಳನ್ನು ಹೇಳುತ್ತೇನೆ ಎಂದು ತಿರುಮಲದಾಸರು ಆ ದಿನದ ವೃತ್ತಾಂತವನ್ನು ಮುಗಿಸಿದರು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ, ಜಯವಾಗಲಿ.